ವರ್ಲ್ಡ್ ವಾರ್ 1 ಅನ್ನು ಮೊದಲನೇ ವಿಶ್ವಯುದ್ಧ ಎಂದು ಕರೆಯಲಾಗುತ್ತದೆ. ಈ ಯುದ್ಧದ ಕೇಂದ್ರ ಯುರೋಪ್ ಆಗಿದ್ದು, ಯುದ್ಧ 28 ಜುಲೈ 1914 11 ನವೆಂಬರ್ 1918 ತನಕ ನಡೆದಿತ್ತು. ಇದರರ್ಥ ಈ ಯುದ್ಧ 4 ವರ್ಷ 3 ತಿಂಗಳು 14 ದಿನ ನಡೆದಿತ್ತು. 1939 ನಡೆದಿದ್ದ ವರ್ಲ್ಡ್ ವಾರ್ 2 ಮುಂಚೆ ವರ್ಲ್ಡ್ ವಾರ್ 1 ಗ್ರೇಟ್ ವಾರ್ ಆಗಿತ್ತು. 135 ದೇಶಗಳು ಈ ವರ್ಲ್ಡ್ ವಾರ್ 1ನಲ್ಲಿ ಭಾಗವಹಿಸಿತ್ತು. ಈ ವರ್ಲ್ಡ್ ವಾರ್ನಲ್ಲಿ 1.5 ಕೋಟಿಗೂ ಹೆಚ್ಚು ಜನರು ಸತ್ತರು. ಹಾಯ್ ಗೆಳೆಯರೇ, ನೀವು ನೋಡುತ್ತಿದ್ದೀರಾ ಇನ್ಫೋಮೈಂಡ್. ಇವತ್ತಿನ ನಮ್ಮ ಕಾನ್ಸೆಪ್ಟ್ ವರ್ಲ್ಡ್ ವಾರ್ 1. ವರ್ಲ್ಡ್ ವಾರ್ 1 ಮಿಲಿಟರಿ ಕಾನ್ಫ್ಲಿಕ್ಟ್ ಯುದ್ಧವಾಗಿದ್ದು 1914 ರಿಂದ 1918 ತನಕ ನಡೆದಿತ್ತು. ಈ ಯುದ್ಧದಲ್ಲಿ 2 ಅಪೋಸಿಂಗ್ ಅಲಿಯನ್ಸಸ್ ಭಾಗಿಯಾಗಿದ್ದವು, ಅದೆಂದರೆ ದಿ ಅಲಿಯಾಸ್ ಮತ್ತು ದಿ ಸೆಂಟ್ರಲ್ ಪವರ್. ಅಲಿಯಾಸ್ನಲ್ಲಿ ರಷ್ಯಾ, ಫ್ರಾನ್ಸ್, ಬ್ರಿಟಿಷ್ ಎಂಪೈರ್, ಇಟಲಿ, US, ಜಪಾನ್, ರೊಮೇನಿಯಾ, ಸರ್ಬಿಯಾ, ಬೆಲ್ಜಿಯಂ, ಗ್ರೀಸ್, ಪೋರ್ಚುಗಲ್ ಇದ್ದರೆ, ಸೆಂಟ್ರಲ್ ಪವರ್ನಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹುಂಗರಿ, ಟರ್ಕಿ ಮತ್ತು ಬಲ್ಗೇರಿಯಾ ಇದ್ದವು. ವರ್ಲ್ಡ್ ವಾರ್ 1 ಫ್ಯಾಕ್ಟ್ಸ್ ಬಗ್ಗೆ ಹೇಳಿದರೆ, ವರ್ಲ್ಡ್ ವಾರ್ 1 June 28, 1914 ಆಸ್ಟ್ರಿಯಾದ ಅರ್ಚಡುಕ್ ಫ್ರಾಂಚ್ ಫರ್ಡಿನೆಂಡ್ ಮತ್ತು ಅವನ ಹೆಂಡತಿ ಸೋಫಿಯಾನನ್ನು ಟ್ರಿಗರ್ ಮಾಡಿದ್ದರಿಂದ ಪ್ರಾರಂಭವಾಯಿತು. ವರ್ಲ್ಡ್ ವಾರ್ 1ನ ಮೇನ್ ಕಾಸ್ ಫಾರಿನ್ ಪಾಲಿಸಿಯಲ್ಲಿದ್ದ ವ್ಯತ್ಯಾಸದಿಂದ ಆಗಿತ್ತು. ಅಮೆರಿಕದವರು 128 ಅಮೆರಿಕದವರನ್ನು ಜರ್ಮನ್ ಸಬ್ಮರಿನ್ನಲ್ಲಿ ಸಾಯಿಸಿದ ನಂತರ ಈ ಯುದ್ಧದಲ್ಲಿ ಸೇರಿಕೊಂಡರು. ವರ್ಲ್ಡ್ ವಾರ್ 1ನಲ್ಲಿ 80 ಲಕ್ಷ ಸೈನಿಕರು ಸತ್ತಿದ್ದರು. 2.1 ಕೋಟಿ ಜನರು ಇಂಜುರ್ಡ್ ಆಗಿದ್ದರು. ಯುನೈಟೆಡ್ ಸ್ಟೇಟ್ಸ್ ಅಂದರೆ USA ಈ ವರ್ಲ್ಡ್ ವಾರ್ 1 ಯುದ್ಧದಲ್ಲಿ ಕೇವಲ 7.5 ತಿಂಗಳು ಮಾತ್ರ ಭಾಗವಹಿಸಿತ್ತು. 1918 ಜರ್ಮನ್ ಸಿಟಿಜನ್ಸ್ ಯುದ್ಧದ ವಿರುದ್ಧ ಪ್ರದರ್ಶಿಸಿದರು. 1919 ಟ್ರೀಟಿ ಆಫ್ ವರ್ಸಾಲಿಸ್ ವರ್ಲ್ಡ್ ವಾರ್ 1ನ್ನು ನಿಲ್ಲಿಸಿತ್ತು. 1926 ಜರ್ಮನ್ ಲೀಗ್ ಆಫ್ ನೇಷನ್ಗೆ ಸೇರಿತು. ಆದರೆ ಅನೇಕ ಜರ್ಮನ್ನರು ಟ್ರೀಟಿ ಆಫ್ ವರ್ಸಾಲಿಸ್ ಬಗ್ಗೆ ತೀವ್ರ ಅಸಮಾಧಾನ ಹೊಂದಿದ್ದರು.